ಈಗ ಹಂಗೆ ರಾಜಕೀಯ ಚುನಾವಣೆ ಜಾತ್ರೆನೂ ಕೂಡ ನಡೀತಾ ಇದೆ. ರಾಜಕೀಯದಲ್ಲಿ ನಾವೇನು ರಾಜಕೀಯ ಪಾಜಕೀಯದಲ್ಲ, ಇಂಟ್ರೆಸ್ಟ್ ಇಲ್ಲ ನಿಮಗೆ? ಇಂಟ್ರೆಸ್ಟ್ ಇದೆ, ಅವತ್ತಿನ ದಿನ ನಮ್ಮ ಓಟ್ ಒಂದು ಓಟ್ ಇದೆ, ಹಾಕ್ಬಿಟ್ಟು ಒಳಗೆ ಹೋದ್ಮೇಲೆ ಒಂದು ಓಟ್ ಹಾಕ್ಬಿಟ್ಟು ಬರ್ಬೋದು ಅಷ್ಟೇ. ಅಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಕೆಲಸ ಮಾಡ್ತಾ ಇದೆಯೋ ಅಥವಾ ಕಾಂಗ್ರೆಸ್ ಕೆಲಸ ಮಾಡಿದ್ರೆ ಯಾರಿಗೆ ಇದು ಮಾಡ್ಬೇಕು? ಕೇಂದ್ರದಲ್ಲಿ ಬಿಜೆಪಿ ಮಾಡ್ತಾ ಇದೆ ಕೇಂದ್ರದಲ್ಲಿ. ಯಾಕೆ ಯಾಕೆ ಮೋದಿಯವರು ನಮಗೆ ಎಲ್ಲ ಒಂಚೂರು ರೈತರ ಬಗ್ಗೆ ಒಂಚೂರು ಕನಿಕರ ಇಟ್ಕೊಂಡು ಎಲ್ಲ ಇದು ಮಾಡ್ತಾವ್ರೆ. ಓಕೆ, ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರು ನಿಂತಾರೆ, ಬಿಜೆಪಿಯಿಂದ ಕಾಂಗ್ರೆಸ್ಸಿಂದ ಡಿ ಕೆ ಸುರೇಶ್ ಅವರು ಇದ್ದಾರೆ, ಹೊಸದಾಗಿ ಬಂದಿದ್ದಾರೆ ಈ ಸಲ ಡಾಕ್ಟರ್ ಮಂಜುನಾಥ್ ಅವರು. ಹೇಳಿ, ಯಾರಿಗೆ ಮಾಡ್ತೀರಾ? ಮಂಜುನಾಥ್ ಅವರಿಗೆ ಮೇಡಮ್, ಬಿಡಿ ಮಂಜುನಾಥ್ ಅವ್ರಿಗೆ. ಮಂಜುನಾಥ್ ಅವರು ಸರ್, ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಉಮೇಶ್ ಅಂತ. ಉಮೇಶ್ ಅವರೇ, ಹೇಗೆ ನಡೀತಾ ಇದೆ ಈ ಮೋರಿಗಳ ಜಾತ್ರೆ? ಜಾತ್ರೆಗಳು ಚೆನ್ನಾಗಿ ನಡೀತಾ ಇದೆ, ಆದರೆ ವ್ಯಾಪಾರ ಸ್ವಲ್ಪ ಎಲ್ಲ ಡಲ್ ಹೋದ, ದನಿಗೆ ನೀರು ಮೇವು ಎಲ್ಲ ಕಡಿಮೆ ಇರೋದ್ರಿಂದ ಜನಗಳು ಕೊಂಡ್ಕೊಳಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ನಿಮ್ಮ ಪ್ರಕಾರ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಸರ್? ಹೇಳೋಕ್ಕಾಗಲ್ಲ, ಜನಗಳು ಜನಗಳ ಮೇಲೆ ಕೊನೆ ಕ್ಷಣದಲ್ಲಿ ಏನು ಡಿಸೈಡ್ ಆಗುತ್ತೋ ಗೊತ್ತಿಲ್ಲ, ಅವರವರ ಇಚ್ಛೆ ಮನಸ್ಸಲ್ಲಿ ಏನಿರ್ತೋ ಅದು ಈಗೇನು ಹೇಳೋಕ್ಕಾಗಲ್ಲ. ಯಾಕೆ ಅಂತ ಒಳ್ಳೆ ಕಾಂಗ್ರೆಸ್ ಭದ್ರಕೋಟೆ ಅಂತಾರೆ, ಡಿ ಕೆ ಸುರೇಶ್ ಅವರು ಮೂರು ಸಲ ಗೆದ್ದಿದ್ದಾರೆ. ಆದ್ರೆ ಜನಗಳ ಲಾಸ್ಟ್ ಇದ್ರ ಎಲೆಕ್ಷನ್ ಅಲ್ಲಿ ಕೂಡ ಏನ್ ಹೇಳ್ತಾ ಇದ್ರು, ಬಿಜೆಪಿನೇ ಬರುತ್ತೆ ಕರ್ನಾಟಕದಲ್ಲಿ ಅಂತ, ಅದು ಚೇಂಜ್ ಆಗಲಿಲ್ವಾ ಕಾಂಗ್ರೆಸ್? ಹಾಗಾದ ರೀತಿ ಇಲ್ಲೂ ಬದಲಾವಣೆ ಆಗ್ಬೋದೇನೋ. ಹಂಗಾನೆ ಜನ ಬದಲಾವಣೆ ಬಯಸ್ತಾ ಇದಾರೆ ಅಂತೀರಾ? ಹೇಳಕ್ಕಾಗಲ್ಲ, ಜನಗಳ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಏನಿರ್ಬೋದು ಇದಕ್ಕೆ ಕಾರಣ ಅಂತೀರಾ? ಗ್ಯಾರಂಟಿಗಳು ಅಥವಾ ಗ್ಯಾರಂಟಿಗಳ ಕಾರಣನೂ ಕೊನೆ ಕ್ಷಣದಲ್ಲಿ ಬದಲಾವಣೆ ಆದಂಗಿಲ್ಲ, ಏನಾನ ಬದಲಾವಣೆ ಆಗ್ಬೋದೇನೋ ಗೊತ್ತಿಲ್ಲ. ಇದ್ರ ಬಡವೆ ಎಲೆಕ್ಷನ್ ಬೇರೆ, ಎಲೆಕ್ಷನ್ ಬೇರೆ ಹೆಂಗ್ ನಡೀತಾ ಇದೆ ಈ ಕಡೆ? ಎಲೆಕ್ಷನ್ ಮಾಮೂಲಿ ನಡೀತದ ಅಂತ ಹೇಳ್ಕೊಳಂಗಿಲ್ಲ ಅನಿಸ್ತತಿ. ಹೌದಾ? ಯಾಕೆ? ಜನಕ್ಕೆ ಒಳ್ಳೇದೇನ್ ಮಾಡಿದ್ದಾರೆ ಅವರು? ಒಳ್ಳೇದ್ ಮಾಡ್ಬೇಕು ಅಂದ್ರೆ ಡಾಕ್ಟರ್ ಬರ್ತಾ ಇದಾರೆ ಅಂತಾರೆ. ಡಾಕ್ಟರ್ ಪರವಾಗಿಲ್ಲ ಬಿಡಿ, ಡಾಕ್ಟರ್ ಬಗ್ಗೆ ಡಿ ಕೆ ಸುರೇಶ್ ಅವರು ಇದಾರೆ. ಡಾಕ್ಟರ್ ಒಳ್ಳೇದು, ಅವ್ರು ಬಡವ್ರ ಪರವಾಗಿ ನಿಂತ್ಕೊಂತಾರೆ, ಅದಂತೂ ಹೇಳಬಲ್ಲೆ ನಾವು. ಹೌದಾ? ಹೌದು. ಕೆಲಸ ಮಾಡೋರು ಸರ್ ಅವ್ರು ಮಾಡಿಲ್ಲ ಅಂತ ನಾವು ಹೇಳಲ್ಲ, ಆದ್ರೂ ಡಾಕ್ಟರ್ ಇನ್ನೂ ಒಳ್ಳೇದು, ಬಡವರಿಂದ ಹೆಲ್ಪ್ ಮಾಡ್ತಾ ಇದಾರೆ ಅವರು, ಅದರಿಂದ ಬರ್ಲೇಬೇಕು. ಅದು ನಿಮ್ಮ ಮನೇಲಿ ಯಾರು ಹೇಳ್ತಾರೆ ಅವ್ರು ಓಟ್ ಹಾಕ್ತೀರಾ? ನಿಮ್ಮ ಮನೇಲಿ ಮತ್ತೆ ನನ್ ಸಹ ಇರ್ತಿತ್ತು ಅದು ಓಟು. ಹೌದು, ನಾನು ಯಾರಿಗಾದ್ರೂ ಹಾಕ್ತೀನಿ. ಕಾಂಗ್ರೆಸ್ಗೆ ಹಾಕ್ತೀರಾ, ಬಿಜೆಪಿಗೆ ಹಾಕ್ತೀರಾ? ನಾವು ಮೋದಿಗೆ ಹಾಕ್ತೀವಿ. ಮೋದಿಗೆ? ಓಹೋ, ಯಾಕೆ? ಏನು ಹಾಕ್ಬೇಕು, ತಾತ ಅವರು ತಾತ ನಾನು ತಾತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.